ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತಿರೋ ಆರೋಪ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ಬೆನ್ನೇರ್ತಾ ಇದೆ. ಪೊಲೀಸ್ ಮೆಸ್ನಲ್ಲಿ ಕುಳಿತು ವರ್ಗಾವಣೆ ಬಗ್ಗೆ ಚರ್ಚಿಸೋ ಯತೀಂದ್ರ ಸಿದ್ದರಾಮಯ್ಯ ಶ್ಯಾಡೋ ಸಿಎಂ ಆಗಿದ್ದಾರೆ ಅಂತ ಆರೋಪಿಸಿ ಮಾಜಿ ಸಿಎಂ ಕುಮಾರಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದರು. ಈ ವಿವಾದ ತಣ್ಣಗಾದ ಬೆನ್ನಲ್ಲೇ ಸರ್ಕಾರಿ ವರ್ಗಾವಣೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ ಮಾಡುತ್ತಿರೋ ಆರೋಪಕ್ಕೆ ಪೂರಕವಾದ ವಿಡಿಯೋವೊಂದು ವೈರಲ್ ಆಗಿದೆ. ವರುಣಾ ಕ್ಷೇತ್ರದ ಸಾರ್ವಜನಿಕ ವೇದಿಕೆಯಲ್ಲೇ ತಂದೆ ಸಿದ್ದರಾಮಯ್ಯಗೆ ಮೊಬೈಲ್ ಕರೆ ಮಾಡುವ ಯತೀಂದ್ರ ಮೊದಲು ವಿವೇಕಾನಂದ ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಬಳಿಕ ಮಹಾದೇವ್ಗೆ ಫೋನ್ ಕೊಡುವಂತೆ ಹೇಳಿ ಅವರನ್ನು ತರಾಟೆಗೆ ತೆಗೆದುಕೊಳ್ತಾರೆ. ನನಗೆ ಗೊತ್ತಿಲ್ಲ, ನಾನು ಕೊಟ್ಟಿರುವ 4-5 ಕೂಡಲೇ ಮಾಡಿ ಅಂತ ಖಡಕ್ ಸೂಚನೆಯನ್ನು ಸಿಎಂಗೆ ನೀಡ್ತಾರೆ. ಇದು ವರ್ಗಾವಣೆಗಾಗಿ ಹೊರಡಿಸಿರುವ ಫರ್ಮಾನು ಅಂತ ಆರೋಪಿಸಿರುವ ವಿಪಕ್ಷಗಳು ಸಿಎಂ ಹಾಗೂ ಅವರ ಪುತ್ರನ ವಿರುದ್ಧ ಮುಗಿಬಿದ್ದಿವೆ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಈ ವಿವಾದ ಭುಗಿಲೆದ್ದಿರೋದು ಕಾಂಗ್ರೆಸ್ ನಾಯಕರನ್ನು ಕಂಗಾಲಾಗಿಸಿದೆ. ಇಲ್ಲಪ್ಪ, ಇದು ಯಾವ್ದು ಕೊಟ್ಟಿಲ್ಲ. ಯಾರ ಮಾದರಿ ಕೊಡಿ ಅಂದ್ರೆ ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದರಿ. ನಾನ್ ಕೊಟ್ಟೋದೆ 5 ಕೊಡಿ. ಅದು ಹಲೋ ಮಾದರಿ, ಯಾಕೆ ಯಾವ್ದು ಕೊಡ್ತಾ ಇದ್ದೀರಿ? ಮತ್ ಇದೆಲ್ಲ ಯಾರು ಕೊಡ್ತಿರೋದಲ್ಲ ಲಿಸ್ಟ್ ಅಲ್ಲಿ? ಇಲ್ಲ ಬೇಡ, ಅದೆಲ್ಲ ಬೇಡ. ನಾನ್ ಯಾವ್ದು 4-5 ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ. ಸರ್, ಈ ಆರೋಪ ಮೊದಲಿಂದಲೂ ಇದೆ. ಫೋನಲ್ಲಿ ಮಾತಾಡ್ತಾರೆ, ಅದು ಕೊಡಿ ಇದು ಕೊಡಿ ಅಂತ ಹೇಳೋದಕ್ಕಾದರೂ ಯತೀಂದ್ರ ಯಾರು ಅಂತ ನೋಡಿ. ಯತೀಂದ್ರ ಏನೂ ಆಗಿರಲಿಲ್ಲ. ಮಾಜಿ ಸಿ ಎಂ, ಮಾಜಿ ಶಾಸಕ ಆಗಿದ್ರು ಸಿ ಎಂ ಪುತ್ರ. ಈಗ ಅವರೇನು ಶಾಸಕರು ಅಲ್ಲ. ಶಾಸಕರಾದರೂ ಮುಖ್ಯಮಂತ್ರಿಗೆ ಆದೇಶ ಮಾಡುವ ಅಥವಾ ಮುಖ್ಯಮಂತ್ರಿ ಕಚೇರಿಯ ತೀರ್ಮಾನಗಳನ್ನು ನಿರ್ಧರಿಸುವಂಥ ಹಕ್ಕು ಅವರಿಗಿದೆಯಾ? ಅವರು ಅಲ್ಲಿನ KDP ಮೆಂಬರ್ ಆಗಿ ಮಾಡಿದ್ದಾರೆ, ಸಾರ್ವಜನಿಕ ಸಭೆಗಳಲ್ಲಿ ಕ್ಷೇತ್ರದಲ್ಲಿ ಭಾಗವಹಿಸಲಿ ಅಂತ. ಸಚಿವರ ನೇಮಕದ ಬಳಿಕ ಆದಂತಹ ಸರ್ಕಾರದಿಂದ ಏಕೈಕ ಅಪಾಯಿಂಟ್ಮೆಂಟ್ ಯಾವುದಾದ್ರೂ ಇದ್ದರೆ ಅದು ಯತೀಂದ್ರ ಅವರನ್ನು ಅಲ್ಲಿ KDP ಮೆಂಬರ್ ಆಗಿ ಮಾಡಿರೋದು. ಹೌದು, ಆ ಬಗ್ಗೆನೇ ಸಾಕಷ್ಟು ಚರ್ಚೆ ಆಕ್ಷೇಪಗಳು ಈ ಹಿಂದೆ ಕೇಳಿಬಂದಿತ್ತು. ಮುಖ್ಯಮಂತ್ರಿಯವರ ಕ್ಷೇತ್ರದಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ನೇಮಕಾತಿ ಮಾಡಲಾಗಿದೆ ಅನ್ನುವಂಥ ಸಬೂಬನ್ನು ಕೊಡಲಾಗಿತ್ತು. ಅದೇ ರೀತಿ ಮಂತ್ರಿಗಳು ಅವರ ಕ್ಷೇತ್ರದಲ್ಲಿ ಅವರು ಬ್ಯುಸಿ ಇರ್ತಾರೆ, ರಾಜ್ಯದಲ್ಲಿ ಓಡಾಡಬೇಕು, ಅವರು ನೇಮಕ ಮಾಡಬಹುದಲ್ಲ. ಯಾರೋ ಶಾಸಕರ ಬದಲಿಗೆ, ಸಚಿವರ ಬದಲಿಗೆ, ಮುಖ್ಯಮಂತ್ರಿಯ ಬದಲಿಗೆ ಇನ್ನೊಬ್ಬರು ಪ್ಯಾರಲೆಲ್ ಆಗಿ ಕೆಲಸ ಮಾಡೋಕ್ಕಾಗತ್ತಾ? ಆದರೆ ಈಗ ಆ ವ್ಯವಸ್ಥೆ ಬಂದಿದೆ. ಆಯಿತು, ಈಗ ಈ ಆರೋಪ ಬಂದಿದೆ. ಆರೋಪದ ಕುರಿತಾಗಿ CM ಎಲ್ಲೋ ಒಂದು ಕಡೆ ಪ್ರತಿಕ್ರಿಯೆಯನ್ನು ಮಾಡಿದ್ದಾರೆ. ಅವ್ರು ಹೇಳಿದ್ದು ಅದು ಯಾವುದೋ CSR ಫಂಡಿಗೆ ಸಂಬಂಧಪಟ್ಟ ಹಾಗೆ ಅವರು ಮಾತಾಡ್ತಿರೋದು ಅಂತ. ಆಯಿತು, CSR ಫಂಡ್ಗೆ ಸಂಬಂಧಪಟ್ಟೇ ಆದರೂ ಮುಖ್ಯಮಂತ್ರಿಗಳಿಗೆ ಅಥವಾ ಅವರ ಕಚೇರಿ ಅಧಿಕಾರಿಗಳಿಗೆ ನಿರ್ದೇಶನ ಕೊಡೋದಕ್ಕೆ ಇವರು ಯಾರು ಅಂತ. ನಾಳೆ ಈ ಮಗ ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಕಚೇರಿಯಲ್ಲಿ ಇವರು ಆಡಳಿತ ನಡೆಸೋದಾದರೆ ಯತೀಂದ್ರ ಬೇರೆ ಸಚಿವರಿಗೂ ಸಂಬಂಧಿಕರು, ಅವರ ನೆಂಟರು ಇಷ್ಟರು ಇವರೆಲ್ಲ ಇದಾರಲ್ಲ, ಅವರು ಕುಳಿತುಕೊಂಡು ಸಚಿವರ ಕಚೇರಿಯನ್ನು ನಿರ್ವಹಣೆ ಮಾಡಿದರೆ ಹೇಗಿರುತ್ತೆ? ಹೌದು, ಹಾಗೆ ಮಾಡೋಕ್ಕೆ ಇದು ಸಂವಿಧಾನಾತ್ಮಕವಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ನಾನು ಕಾಯಾವಾಚ ಮನಸ್ಸ ಪಾರದರ್ಶಕವಾಗಿ ಮತ್ತು ಯಾವುದೇ ಪಕ್ಷಪಾತ ಇಲ್ಲದೆ ಮತ್ತು ಗೌಪ್ಯತೆಯಿಂದ ನಾನು ಕೆಲಸ ನಿರ್ವಹಣೆ ಮಾಡ್ತೀನಿ ಅಂತ. ಇದು ಪ್ರಮಾಣ ವಚನಕ್ಕೆ, ಸಂವಿಧಾನಬದ್ಧವಾಗಿ ಮಾಡಿದಂತಹ ಪ್ರಮಾಣ ವಚನಕ್ಕೆ ವಿರೋಧ ಅಲ್ವಾ? ಆಯಿತು, CM ಹೇಳಿದ ಹಾಗೆ CSR ಫಂಡಿಗೆ ಸಂಬಂಧಪಟ್ಟ ಹಾಗೆ ಮಾತುಕತೆ ನಡೆದಿದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಅವರು ಕೇಳ್ತಾರೆ, ವಿವೇಕಾನಂದ ಯಾರು, ಎಲ್ಲಿಗೆ ವಿವೇಕಾನಂದ CSR ಫಂಡಲ್ಲಿ ಏನಾದರೂ ಎಲ್ಲಾದರೂ ಡೆಪ್ಯೂಟ್ ಮಾಡ್ತಾರಾ ವಿವೇಕಾನಂದ ಅನ್ನೋರನ್ನ? ಗೊತ್ತಿಲ್ಲ ನನಗೆ ಏನು ಅಂತ. ನಾನು ಹೇಳಿದ್ದು 4-5 ಅಷ್ಟೇ ಮಾಡಿ, CSR ಫಂಡನ್ನು 4-5 ಶಾಲೆಗಳಿಗೋ ಅಥವಾ ಇನ್ಯಾವುದೋ ಆಸ್ಪತ್ರೆಗೋ ಕೊಡೋದಕ್ಕೆ ಯತೀಂದ್ರ ಕೇಳ್ಕೊಂಡು CSR ಫಂಡ್ ಕೊಡ್ತಾರಾ? ಮತ್ತು ಮಹಾದೇವ್ ಯಾರು ಅಂತ, ಅದನ್ನು ಅಷ್ಟೋರಿ ನಾವು ಮುಂದೆ ಹೇಳ್ತಿದ್ವಿ, ಮಹಾದೇವ್ ಯಾರು ಇತ್ಯಾದಿ ಇತ್ಯಾದಿ. ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ, ನಾನು ಹೇಳಿದ 4-5 ಮಾಡಿ ವಿವೇಕಾನಂದ ಯಾರು ಮತ್ತು ಎಲ್ಲಿಗೆ ಅಂದರೆ, ಒಬ್ಬ ವ್ಯಕ್ತಿ ಆ ವಿವೇಕಾನಂದ ಹುಡುಕೋದ್ರೆ ನಮಗೇನು ಕಷ್ಟ ಆಗಲ್ಲ. ವಿವೇಕಾನಂದ ಹುಡುಕೋಣ, ಆ ವಿವೇಕಾನಂದ ಯಾರು, ಎಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಹೆಸರು ಹೇಗೆ ಬಂತು, ಅವ್ರನ್ನ ಎಲ್ಲಿಗೆ ನಿಯುಕ್ತಿಗೊಳಿಸೋದಕ್ಕೆ
ಅಡಿಷನಲ್ ಆಗಿ ಸೇರ್ಪಡೆ ಆಗಿದೆ ಅಂತ. ಈ ನಾಲ್ಕೈದು ಬಿಟ್ಟು ಅದು ಆರನೇ ಹೆಸರು. ಆರನೇ ಹೆಸರು ಹೇಗೆ ಸೇರ್ಪಡೆ ಆಯಿತು ಅದನ್ನು ನಾವು ಹುಡುಕ್ಸೋಣ. ವಿವೇಕಾನಂದ ಯಾರು ಅಂತ ಹುಡುಕ್ಸೋದೇನು ಭಾಳ ಕಷ್ಟದ ಕೆಲಸ ಅಲ್ಲ. ನಾಲ್ಕೈದನ್ನು ಮಾಡಿ ಅಂದರೆ ನಾಲ್ಕೈದು ಹೆಸರುಗಳನ್ನು ನಾನು ಫೈನಲ್ ಮಾಡಿಕೊಟ್ಟಿದ್ದೀನಿ. ಹಲವು ಅರ್ಥಗಳಿದೆ ಅದಕ್ಕೆ, ಹಾಗೆ ಫೈನಲ್ ಮಾಡಿಕೊಟ್ಟಿದ್ದೀನಿ ಅದನ್ನಷ್ಟೇ ಮಾಡಿ ಅಂತ ಅಂದರೆ ಪ್ಯಾರಲಲ್ ಆಗಿ ಹಾಗಿದ್ರೆ ಈ ಕಚೇರಿ ನಿರ್ವಹಣೆ ಆಗ್ತಾ ಇದೆಯಾ? ಇಲ್ಲಿ ನಮಗೆ ಯಾರು ಅನ್ನೋದು ಮುಖ್ಯ ಅಲ್ಲ, ಸಿದ್ದರಾಮಯ್ಯನವರಾಗಲಿ ಅಥವಾ ಅದೇ ಸ್ಥಾನದಲ್ಲಿ ಬೊಮ್ಮಾಯಿಯವರಿರಲಿ, ಯಡಿಯೂರಪ್ಪನವರಿರಲಿ, ಕುಮಾರಸ್ವಾಮಿ ಇರಲಿ, ಯಾರೇ ಇರಲಿ, ಪ್ಯಾರಲಲ್ ಆಗಿ ಸಿ ಎಂ ಆಫೀಸನ್ನು ಇನ್ನೊಬ್ಬರು ನಿಯಂತ್ರಣ ಮಾಡೋಕ್ಕೆ ಬರುತ್ತಾ? ಐ ಎ ಎಸ್ ಅಧಿಕಾರಿಗಳಿಂದ ಹಿಡಿದು ಕೆಳಹಂತದ ಅಧಿಕಾರಿಗಳವರೆಗೆ ನಿರ್ದೇಶನ ಕೊಡೋಕ್ಕೆ ನಮಗೆ ಕಾಯ್ದೆಯಲ್ಲಿ, ಕಾನೂನಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ ಅವಕಾಶ ಇದೆ ಅಂತ ಇಷ್ಟೇ ನಾವು ಚರ್ಚೆ ಮಾಡಬೇಕಾಗಿರೋದು. ಇಲ್ಲಿ ವ್ಯಕ್ತಿ ಅನ್ನೋದು ಗೌಣ, ವ್ಯವಸ್ಥೆ ಇಲ್ಲಿ ಮುಖ್ಯ. ವ್ಯವಸ್ಥೆ ದಿಕ್ಕು ತಪ್ಪಬಾರ್ದು. ಪ್ಯಾರಲಲ್ ಆಗಿ ಯಾರೋ ಎಕ್ಸ್ಟರ್ನಲ್ ವ್ಯಕ್ತಿ ಬಂದು ಈ ವ್ಯವಸ್ಥೆನ ನಿಯಂತ್ರಣ ಮಾಡಬಾರ್ದು ಅಂತ. ಮುಖ್ಯಮಂತ್ರಿಗಳಿಗೆ ಮಕ್ಕಳಿರ್ತಾರೆ, ಹೆಂಡತಿ, ನೆಂಟರು, ಅವ್ರಿಗೆ ಇಷ್ಟ ಬಂದರೆ ಆಯಿತು, ಹಾಗಿದ್ರೆ ಅವ್ರನ್ನ ಇವರ ಕಚೇರಿಯ ಒಬ್ಬ ಅಧಿಕಾರಿ ಅಂತ ನೇಮಕ ಮಾಡಿಬಿಡಲಿ, ಮಾಡೋದಕ್ಕೆ ಪ್ರಾವಿಷನ್ ಇದೆ. ಹಾಗೆ ಮಾಡಿದಾಗಲೂ ಕೂಡ ಈ ರೀತಿ ನೀವು ಮುಖ್ಯಮಂತ್ರಿಗೆ ನಿರ್ದೇಶನ ಕೊಡೋಕೆ ಬರುತ್ತಾ ಬಹಿರಂಗವಾಗಿ? ಹಾಯ್, ಅದಷ್ಟನ್ನು ಮಾಡಿರಿ, ನಾನು ಹೇಳಿದ್ದಷ್ಟನ್ನು, ಅದು ಬಿಟ್ಟು ಇದನ್ನ ಯಾಕೆ ಮಾಡ್ತೀರಿ ಅಂತ ಕೇಳೋಕ್ಕೆ ಅವಕಾಶ ಇರ್ತಾವೆ ಅಧಿಕಾರ. ಒಂದು ವೇಳೆ ವರ್ಗಾವಣೆ ಆಗಿದ್ರು ಇಷ್ಟು ಕುಲ್ಲಂ ಕುಲ್ಲ ನಡೆಯುತ್ತೆ ಸರ್? ಫೋನಲ್ಲಿ ಮಾತಾಡ್ಕೊಂಡು ಅಲ್ಲಿ ಮಾಡಿ ನಡೀತಾ ಇದೆ ಅನ್ನಕ್ಕೆ ನಿಮಗೆ ಇನ್ನೇನು ಪುರಾವೆ ಬೇಕಾ? ಈಗೇನು ಕುಲ್ಲಂ ಕುಲ್ಲ ಅಂದರೆ ಸಾರ್ವಜನಿಕ ಸಭೆಯಪ್ಪ, ಅದು ಯಾವುದು ಅಹವಾಲು ಸಲ್ಲಿಕೆ ಸಭೆನೋ ಯಾವುದೋ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ನೂರಾರು ಜನರ ಎದುರುಗಡೆ ಕ್ಯಾಮರಾ ಎದುರುಗಡೆ ನಡೆದಿರೋದು, ಯಾವ ಮುಚ್ಚುಮರೆಯೂ ಇಲ್ಲ. ಇದು ನಿಜವಾಗ್ಲೂ ಗಂಭೀರವಾದಂಥ ಪ್ರಕರಣ. ಇದನ್ನು ವಿಪಕ್ಷಗಳು ಹೇಗೆ ತೆಗೆದುಕೊಳ್ತಾವೋ ಗೊತ್ತಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಗೆ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಅವರು ಬಹಳ ಸೆನ್ಸಿಟಿವ್ ಆದಂಥ ವ್ಯಕ್ತಿ ಮತ್ತು ಈ ಥರದ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಅಂತ ನನಗೇನು ಅನಿಸಲ್ಲ. ಹಾಗಾಗಿ ಈ ಪ್ರಕರಣದ ಬಗ್ಗೆ ನಮಗೊಂದು ಹೆಚ್ಚು ಕುತೂಹಲ ಇದೆ. ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಸಿದ್ದರಾಮಯ್ಯನವರು, ಏನು ಕ್ರಮವನ್ನು ಈ ವಿಚಾರದಲ್ಲಿ ತೆಗೆದುಕೊಳ್ತಾರೆ, ಯಾವ ಹೆಜ್ಜೆಯನ್ನು ಇಡ್ತಾರೆ ಅಂತ. ಇದೇ ಮೊದಲೂ ಅಲ್ಲ, ಈ ಹಿಂದೆ ಕೂಡ ಬೇರೆ ಬೇರೆ ಪ್ರಕರಣಗಳಲ್ಲಿ ಇದೇ ರೀತಿಯಾದಂಥ ಆರೋಪ ಕೇಳಿಬಂದಿತ್ತು. ಸ್ವತಃ ಕುಮಾರಸ್ವಾಮಿಯವರು ಅದಕ್ಕೆ ವೈ ಎಸ್ ಟಿ ಟ್ಯಾಕ್ಸ್ ಅಂತ, ಹಾಂ, ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅನ್ನುವ ಆ ಹೆಸರನ್ನು ಅವರು ಇಟ್ಟಿದ್ದಾರೆ ಈಗಾಗಲೇ. ಅದಕ್ಕೆ ಸಾಕ್ಷಿ ಪುರಾವೆಗಳನ್ನು ನೀವೇ ಒದಗಿಸ್ತಾ ಇದ್ದೀರಿ ಅಂತ. ಇಷ್ಟು ಕುಲ್ಲಂಕುಲ್ಲ ಸಾಕ್ಷಿ ಬೇರೆ ಯಾವ ಆರೋಪದಲ್ಲೂ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದೆ ಅಂತ. ಸೊ ಹಾಗಾಗಿ ಇದು ಏನಾಗತ್ತೆ, ಸಿ ಎಂ ಏನು ಕ್ರಮ ತೆಗೆದುಕೊಳ್ತಾರೆ ಮತ್ತು ರಾಜಕೀಯವಾಗಿ ಈ ಪ್ರಕರಣ ಹೇಗೆ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ, ಎಸ್ ಸರ್, ಅದು ನಮಗೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಮಹಾದೇವ್, ಆ ಮಹಾದೇವ್ ಕೊಡಿ, ಅವ್ರ ಹತ್ರ ಮಾತಾಡ್ತೀನಿ, ಯಾರಪ್ಪ ಅದು ಸೇರಿಸಿದ್ದು, ಅವನು ಯಾರು, ಎಲ್ಲಿ ಕೇಳಿದ್ದಾನೆ ಅಂತ ಕೇಳಿದ್ರಲ್ಲ, ಆ ಮಹಾದೇವ್ ಯಾರು ಅಂತ ಹೇಳೋಣ. ಎಸ್ ಸರ್, ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.